ಇದು ಉಡುಪಿ ನಗರದ ಅಪಾಯಕಾರಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ನಗರದ ಸಂಪರ್ಕ ರಸ್ತೆಯಾಗಿರುವ ಉಡುಪಿ ಬೈಲೂರು ಕೊರಂಗರಪಾಡಿಯ ರಸ್ತೆ ಇದೀಗ ಅಪಾಯವನ್ನು ಆಹ್ವಾನಿಸ್ತಾ ಇದೆ ಈ ಬಗ್ಗೆ ವಾರ್ತೆ ಇಲ್ಲಿದೆ ದೇವಸ್ಥಾನ ಚರ್ಚ್ ಶಾಲೆ ಹೀಗೆ ಹಲವು ಧಾರ್ಮಿಕ ಕೇಂದ್ರ ಶೈಕ್ಷಣಿಕ ಕೇಂದ್ರಕ್ಕೆ ಕೊಂಡಿಯಾಗಿರುವ ರಸ್ತೆಯ ಅವ್ಯವಸ್ಥೆ ಇದು ಇದು ಯಾವುದೋ ಗ್ರಾಮೀಣ ಭಾಗದ ರಸ್ತೆಯಲ್ಲ ಉಡುಪಿ ನಗರಸಭೆ ವ್ಯಾಪ್ತಿಯ ಉಡುಪಿ ನಗರದ ರಸ್ತೆ 76ನೇ ಬಡಕಪೆಟ್ಟು ವಾರ್ಡ್ನ ಬೈಲೂರು ದೇವಸ್ಥಾನದ ಬಳಿಯಿಂದ ಸುಮಾರು 200 ಮೀಟರ್ ವ್ಯಾಪ್ತಿಯ ರಸ್ತೆ ಅತ್ಯಂತ ಅಪಾಯಕಾರಿ ಮೊದಲೇ ಕಿರಿದಾದ ರಸ್ತೆ ಆ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳ ಓಡಾಟ ಅದರಲ್ಲೂ ಬಸ್ಸು ಲಾರಿ ಸೇರಿದಂತೆ ಘನ ವಾಹನಗಳು ಸಂಚಾರ ಮಾಡುತ್ತವೆ ಇಂತಹ ಸಮಯದಲ್ಲಿ ರಸ್ತೆಯ ಎರಡೂ ಕಡೆ ಮಳೆಯಿಂದ ಹಾನಿಯಾಗಿತ್ತು ಅಪಾಯವನ್ನು ಆಹ್ವಾನಿಸ್ತಾ ಇದೆ ಒಂದು ಕಡೆ ರಸ್ತೆ ಬದಿಯ ಗಿಡ ಗಂಟಿಗಳನ್ನು ನಗರಸಭೆ ತೆಗೆದಿಲ್ಲ ಇನ್ನೊಂದು ಕಡೆ ಮಳೆಯ ಅವಾಂತರದಿಂದ ರಸ್ತೆಯ ಗಾತ್ರ ಚಿಕ್ಕದಾಗಿದೆ ದೊಡ್ಡ ವಾಹನಗಳು ಅದರಲ್ಲೂ ಎರಡು ಬದಿಯಿಂದ ವಾಹನಗಳು ಬಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾಗಿದೆ ಇಂದ ಬೈಲೂರು ಕೊರಂಗಪಾಡಿ ಸಂಪರ್ಕಿಸುವ ಈ ನಗರ ರಸ್ತೆಯಲ್ಲಿ ಈ ನಮ್ಮ ದೇವಸ್ಥಾನ ಸ್ವಲ್ಪ ಹಿಂಭಾಗದಲ್ಲಿ ರಸ್ತೆ ಭಾರಿ ಕಿರಿದಾಗಿದೆ ಎರಡು ಪಾರ್ಶ್ವದಲ್ಲಿ ಒಂದು ಕಡೆಯಲ್ಲಿ ಪ್ರಪಾತದ ನೋಟದಂತೆ ಕಾಣುವಂತ ಒಂದು ಗದ್ದೆ ಇದೆ ಈ ಕಡೆ ತೋಡುಗಳಿವೆ ಎರಡು ಕಡೆ ಅದಕ್ಕೆ ಎರಡು ಕಿರಿದಾದ ರಸ್ತೆ ಆದ್ದರಿಂದ ಅಲ್ಲಿ ಎರಡು ಕಡೆ ಸಹ ತಡೆಬೇಲಿ ಇಲ್ಲದೆ ಈ ವಾಹನಗಳು ತಿರುಗಾಡ್ತಿರುವಾಗ ಈ ಪಾದಚಾರಿಗಳಿಗಾಗಲಿ ಈ ಲಘು ವಾಹನಗಳಿಗಾಗಲಿ ಭಾರಿ ಇಲ್ಲಿ ಕಂಟಕಪ್ರಾಯವಾಗಿದೆ ಅಂದರೆ ಅಕಸ್ಮಾತ್ ಎಡವಿ ಬಿದ್ದರೂ ಸಹ ಒಂದು ಪ್ರಾಣಕ್ಕೆ ಅಪಾಯ ಇದೆ ಅಂದಹಾಗೆ ಈ ರಸ್ತೆಗೆ ತಡೆಬೇಲಿಯಾಗಲಿ ಅಥವಾ ರಕ್ಷಣಾ ಗೋಡೆಯಾಗಲಿ ಇಲ್ಲ ಒಂದು ವೇಳೆ ಆಯತಪ್ಪಿ ಬಿದ್ರೆ ನೀರು ಹರಿಯುವ ತೋಡಿಕೋ ಅಥವಾ ಇನ್ನೊಂದು ಬದಿಯಲ್ಲಿರುವ ಗದ್ದೆಕೋ ಬಿದ್ದು ತೊಂದರೆಯಾಗುವುದು ಅಂತೂ ಖಂಡಿತ ಅದರಲ್ಲೂ ರಾತ್ರಿಯ ಸಮಯದಲ್ಲಿ ವಾಹನ ಸವಾರರು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಈ ರಸ್ತೆಯಲ್ಲಿ ಸಾಗಬೇಕಾದ ಅನಿವಾರ್ಯತೆ ಇದೆ ಅಂದಹಾಗೆ ಈ ರಸ್ತೆ ಅಗಲೀಕರಣಕ್ಕೆ ಬೇಡಿಕೆ ಇದೆ ಜನರ ಹಲವು ವರ್ಷದ ಬೇಡಿಕೆನೂ ಆಗಿದೆ ಸರ್ಕಾರದ ಹಂತದಲ್ಲಿ ಈ ರಸ್ತೆ ಅಗಲೀಕರಣದ ಪ್ರಸ್ತಾವನೆ ಇದೆ ಅದು ಯಾವಾಗ ಕಾರ್ಯಕೃತ ಆಗುತ್ತೋ ಗೊತ್ತಿಲ್ಲ ಆದರೆ ಈ ರಸ್ತೆಗೆ ಅಗತ್ಯವಾಗಿ ತುರ್ತಾಗಿ ತಡೆಬೇಲಿಯ ರಕ್ಷಣೆಯನ್ನ ಒದಗಿಸಬೇಕಾಗಿದೆ ಇಲ್ಲವಾದ್ರೆ ಕುಸಿದಿರುವ ರಸ್ತೆಯಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಅಥವಾ ಇಲ್ಲಿ ಬಹಳಷ್ಟು ಶಾಲೆಗಳಿವೆ ಮಕ್ಕಳಂತೂ ಮಕ್ಕಳು ಹೋಗುವಂತ ರಸ್ತೆ ಇದು ಹಾಗಾಗಿ ಇಲ್ಲಿ ಬಹಳ ವರ್ಷದ ಒಂದು ಸಮಸ್ಯೆ ಇದು ಏನಂತ ಹೇಳಿದ್ರೆ ಈ ಒಂದು ಕಡೆಯಲ್ಲಿ ನೋಡುವಾಗ ನಗರಸಭೆಯವರು ಅದರ ಸೈಡಿಗೆ ಇದ್ದಂತ ಒಂದು ಗಿಡಗಂಟಿಗಳನ್ನು ಕಡಿಯದೆ ರಸ್ತೆ ಅರ್ಧ ಮುಚ್ಚಿದೆ ಅದೂ ಅಲ್ಲದೆ ಇದಕ್ಕೆ ತಡೆಗೋಡೆಯನ್ನು ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂದು ವಾಹನ ಬಂದ್ರೆ ಒಬ್ಬ ಪಾದಚಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಥವಾ ಇದಕ್ಕೆ ಯಾರಾದ್ರೂ ಒಂದು ವಾಹನ ಬಂದು ಇನ್ನೊಂದು ವಾಹನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಎಮರ್ಜೆನ್ಸಿ ಬಂದು ಏನಾದರೂ ನಮ್ಮ ಆಂಬುಲೆನ್ಸ್ ಬಂದ್ರೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಈ ರಸ್ತೆಯಲ್ಲಿದೆ ಮಳೆಯ ಹಿನ್ನೆಲೆಯಲ್ಲಿ ರಸ್ತೆಯ ಸೌಂದರ್ಯವೇ ಹಾಳಾಗಿದೆ ಎಲ್ಲಾ ವಾರ್ಡ್ ನಲ್ಲೂ ಸಮಸ್ಯೆಯ ಆಗರವೇ ಇದೆ ಆದ್ರೆ ನಗರದ ಈ ರಸ್ತೆ ಅತ್ಯಂತ ಅಪಾಯಕಾರಿಯಾಗಿ ಗೋಚರಿಸುತ್ತಿದೆ ಎಲ್ಲಾ ಪ್ರದೇಶದ ಕೂಡು ಸಂಪರ್ಕವಾದ ಈ ರಸ್ತೆಯ ಬಗ್ಗೆ ನಗರಸಭೆ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ ಪಲ್ಲವಿ ಸಂತೋಷ್ ವಿ4 ನ್ಯೂಸ್ ಉಡುಪಿ